ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ರೆಸಿಪಿ ಹಾಲು ಒಬ್ಬಟ್ಟು. ಈ ಹಾಲು ಒಬ್ಬಟ್ಟನ್ನ ಫಸ್ಟ್ ನಾವು ಪೂರಿ ಮಾಡ್ಕೋಬೇಕಾಗತ್ತೆ. ಆ ಪೂರಿ ಹಿಟ್ಟಿಗೆ 1 ಕಪ್ನಷ್ಟು ಚಿರುಡಿ ರವಾ ಇಟ್ಕೊಂಡಿದ್ದೀನಿ, 1 ಸ್ಪೂನ್ನಷ್ಟು ಮೈದಾ, ಚಿಟ್ಕೆ ಸೊ, 1 ಸ್ಪೂನ್ನಷ್ಟು ತುಪ್ಪ ಕಲಸಕ್ಕೆ ಹಿಟ್ಟು. ಈ ಹಿಟ್ಟನ್ನ ಕಲಸ್ಕೊಳ್ಳೋಣ. ಬೌಲ್ಗೆ ಚಿರುಡಿ ರವಾ ಹಾಕೋತಾ ಇದ್ದೀನಿ, ಮೈದಾ ಹಿಟ್ಟು, ಚಿಟ್ಕೆನೇ ಚಿಟ್ಕೆ ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. 1 ಸ್ಪೂನ್ನಷ್ಟು ತುಪ್ಪ ಹಾಕೋಬೇಕು. ಈಗ ಇದನ್ನ ಫಸ್ಟ್ ಕಲಸ್ಕೊಳ್ಳೋಣ. ತುಪ್ಪ ಎಲ್ಲ 1 ಗುಡವರೆಗೂ ಕಲಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ಪೂರಿ ಹಿಟ್ಟಿನದಕ್ಕೆ ಹಿಟ್ಟನ್ನ ಕಲಸ್ಕೋಬೇಕು. ನೋಡಿ, ಹಿಟ್ಟನ್ನ ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ ಈ ತರ. ಇದನ್ನ ಮುಚ್ಚಿಬಿಟ್ಟು 1 ಗಂಟೆ ನೆನೆಯಕ್ಕೆ ಬಿಡೋಣ. 1 ಗಂಟೆಗೆ ಕಾಲ ನೆಂದಿದ್ದಾಗಿದೆ. ಇದನ್ನ ತಿರ್ಗಾ ಮತ್ತೆ ನಾವು ಸ್ವಲ್ಪ ನಾದ್ಕೋಬೇಕಾಗತ್ತೆ. ಮನೆ ಮೇಲೆ ಇಟ್ಕೊಂಡು ಈ ಲತ್ತಿನಿಕೆ ಸಹಾಯದಿಂದ ಸ್ವಲ್ಪ ಇದನ್ನ ಈ ತರ ಕುಟ್ಕೋಬೇಕು. ರವೆ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ಇದು ಚೆನ್ನಾಗಿ ಕುಟ್ಟಿದಾದ್ಮೇಲೆ ಉಳ್ಳೆಗಳು ಮಾಡ್ಕೋತೀನಿ. ನಿಮ್ಗೆ ಯಾವ ಸೈಜ್ ಪೂರಿ ಬೇಕು ಆ ಸೈಜ್ಗೆ ಉಳ್ಳೆಗಳನ್ನ ಮಾಡಿಕೊಂಡು, ಉಳ್ಳೆಗಳ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕಿ ಒದ್ದೆ ಬಟ್ಟೆನ ಮುಚ್ಚಿಟ್ಕೋತೀನಿ. ಇದರಿಂದ ಒಂದು ಪೂರಿ ಹಿಟ್ಟು ತಗೊಂಡು ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ತೆಳ್ಳನ ಪೂರಿ ಲಟ್ಸ್ಕೋಬೇಕು. ಲಟ್ಸ್ಕೊಳ್ಳೋಣ. ನೋಡಿ, ಇಷ್ಟು ತೆಳ್ಳಾಗಿ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗಾಗಿ ಪೂರಿ ಲಟ್ಟಿಸ್ಕೊಂಡ್ಮೇಲೆ ಇದನ್ನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡ್ಮೇಲೆ ಈ ತುದಿಗಳನ್ನ ಈ ತರ ಜಾಯಿನ್ ಮಾಡ್ಕೋಬೇಕು. ಬೇಕು ಅಂದ್ರೆ ಕೊನೆಗೆ ಸ್ವಲ್ಪ ನೀವು ಲಟ್ಸ್ಕೋಬಹುದು. ಇಲ್ಲಿ ಈಗಿದು ರೆಡಿಯಾಗಿದೆ ಪೂರಿ. ಈಗಿದ್ದು ನಾವು ಎಣ್ಣೆಲಿ ಹಾಕ್ಬಿಟ್ಟು ಕರಿಬೇಕು. ಕರ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಮಾಡಿರುವಂತಹ ಲಟ್ಸಿರುವ ಈ ಪೂರಿ ಹಾಕೊಂಡು ಮೀಡಿಯಂ ಉರಿಯಲ್ಲಿ ಇದನ್ನ ಗರ್ಗರಿ ಆಗೋವರೆಗೂ ಕರ್ಕೋಬೇಕು. ಕರಿಯೋಣ. ಇದು ಬೆಳ್ಳಗನೆ ಇರಬೇಕು, ಗರ್ಗರಿಯಾಗಿರ್ಬೇಕು ಅಷ್ಟೇ ನಮ್ಗೆ ಇಲ್ಲಿ. ನೋಡಿ, ಈಗ ಪೂರಿ ಕರೆದದ್ದಾಗಿದೆ. ಈ ಪೂರಿನ ನೀವು ಗರ್ಗರಿಯಾಗಿ ಕರೆದಿಟ್ಕೊಂಡ್ರೆ 15 ದಿನವರೆಗೂ ಹಾಳಾಗಲ್ಲ. ಬೇಕು ಅಂದಾಗನೆ ಖೀರ್ ಮಾಡಿಕೊಂಡು ಹಾಲೋಗ್ಬಿಟ್ನ ದಿಢೀರಂತಾನೆ ಮಾಡ್ಕೋಬಹುದು. ಈಗ ಇದೇ ತರ ಎಲ್ಲ ಪೂರಿಗಳನ್ನು ಕರೆದಿಟ್ಕೋತೀನಿ ನಾನು. ಹೀಗೆ 1 ಕಪ್ನಷ್ಟು ಕಾಯಿತುರಿ ಇದೆ, 2 ಸ್ಪೂನ್ನಷ್ಟು ಗಸಗಸೆ ಮತ್ತು 3 ಏಲಕ್ಕಿ ಇಟ್ಕೊಂಡಿನಿ. ಗಸಗಸೆ ನಾನು ಇಲ್ಲಿ ನೀರಲ್ಲಿ ಹಾಕಿ 1/2 ಗಂಟೆ ನೆನ್ಸಿಟ್ಕೊಂಡಿದ್ದೀನಿ. ನೆನ್ಸಿರೋ ಉದ್ದೇಶ ಬೇಗ ನುಣ್ಣಗಾಗುತ್ತೆ ಇದು ರುಬ್ಬುವಾಗ. 10 ಗೋಡಂಬಿ ತಗೊಂಡಿದ್ದೀನಿ. 1 ಕಪ್ನಷ್ಟು ಹಾಲಿದೆ. 1/4 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ನೀವು ಜಾಸ್ತಿ ಬೇಕಂದ್ರೆ ಹಾಕೋಬಹುದು. ರುಬ್ಕೋಬೇಕಾಗತ್ತೆ, ರುಬ್ಕೊಳ್ಳೋಣ. ಜರ್ಗೆ ಗೋಡಂಬಿ ಹಾಕೋತಾ ಇದ್ದೀನಿ, ನೆನೆಸಿರುವಂತಹ ಗಸಗಸೆ, ಕಾಯಿತುರಿ, 3 ಏಲಕ್ಕಿ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಳ್ಳೋಣ. ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಬಿರೋದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಮಿಕ್ಸಿಗೆನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನ 2 ನಿಮಿಷ ಕುದಿಸ್ಕೊಳ್ಳೋಣ.
ಕುದಿತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕೋಣ. ಸಕ್ಕರೆ ಕರಗೋವರೆಗೂ ಒಂದು ನಿಮಿಷ ಕುದಿಸ್ಕೊಳ್ಳೋಣ. ಈಗ ಕೀರುನು ರೆಡಿಯಾಗಿದೆ, ಒಲೆ ಆಫ್ ಮಾಡ್ಕೋತೀನಿ. ನಿಮ್ಗೆ ಗರಿಗರಿಯಾಗಿ ಬೇಕು ಅಂದ್ರೆ ತಣ್ಣಂದ್ರಲ್ಲಿ ಡಿಪ್ ಮಾಡಬೇಕಾಗುತ್ತೆ. ನಮಗೆ ಸಾಫ್ಟ್ ಆಗಬೇಕು ಅಂದ್ರೆ ಬಿಸಿ ಬಿಸಿ ಕೀರಿನಲ್ಲಿ ನಾವು ಮಾಡಿದಂತಹ ಪೂರಿನ ಡಿಪ್ ಮಾಡಬೇಕಾಗುತ್ತೆ. ಮಾಡಿರುವಂತಹ ಪೂರಿನ ಈ ಹಾಲಲ್ಲಿ ಎದ್ಬಿಟ್ಟು ಎರಡು ಕಡೆನೆ ಇದನ್ನ ಮುಳುಗಿಸ್ಕೋಬೇಕು. ನಂತರ ಇದನ್ನ ತೆಗೆದ್ಬಿಟ್ಟು ಸರ್ವಿಂಗ್ ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡೋದು. ಈಗ ಸರ್ವ್ ಮಾಡ್ತೀನಿ ನಾನು. ನೋಡಿ ಪ್ಲೇಟ್ಗೆ ಹಾಕಿದ್ದೀನಿ. ಇದನ್ನ ನಿಮ್ಗೆ ಸಾಫ್ಟ್ ಆಗಿ ಬೇಕು ಅಂದ್ರೆ ಬಿಸಿ ಬಿಸಿ ಆಗಿರುವಂತಹ ಕೀರಲ್ಲಿ ಡಿಪ್ ಮಾಡಿದ್ರೆ ಸಾಫ್ಟ್ ಆಗಿ ಬರುತ್ತೆ. ಸರ್ವ್ ಮಾಡುವಾಗ ಮೇಲೆಯಿಂದ ಸ್ವಲ್ಪ ಈ ಕೀರ್ ಹಾಕ್ಬಿಟ್ಟು ಮೇಲೆ ನಾನು ಸ್ವಲ್ಪ ಕೇಸರಿ ದಳ ಹಾಕಿದ್ದೀನಿ ಅಲಂಕಾರಕ್ಕೆ. ಸ್ವಲ್ಪ ಬಾದಾಮಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ. ರುಚಿಕರವಾದಂತಹ ಹಾಲೊಬ್ಬಟ್ಟು ರೆಡಿಯಾಗಿದೆ. ಹಬ್ಬದ ದಿನದಲ್ಲಿ ನೀವು ಪೂರಿ ಹಿಂದಿನ ದಿನ ರೆಡಿ ಮಾಡಿಕೊಂಡು ಹಬ್ಬದ ದಿನನೇ ನೀವು ಈ ಕೀರ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಬೇಗನೆ ಆಗುತ್ತೆ. ರುಚಿಕರವಾದಂತಹ ಸುಲಭನೆ ಮಾಡುವಂತಹ ಹಾಲೊಬ್ಬಟ್ಟು ರೆಡಿಯಾಗಿದೆ. ನೀವು ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.